सब्सक्राइब माड़ी नन चानल ना, आगे पक्दलीरो बेल आइकॉन ना प्रेस माड़ी, वसा नोटिफिकेशन बरते। नमस्कार वीक्षकरे, उत्तर कर्नाटक अडिगेगळिगे स्वागत। इवत नानु रागी शंडिगे माड़ा हेगे अंत हेळ्कोड्ता इदिनि, तुम्बा ईजी आगिदे, माड़ा कूड तुम्बा सुलभ। नावु वर्षानुगट्ले इट्कोंडु तिन्नबहुदु। ईगागले नानु सुमारु नन्न चानल नल्लि ರೆಸಿಪಿಗಳನ್ನು ಸಂಡಿಗೆ ಮತ್ತು ಹಪ್ಪಳದ ರೆಸಿಪಿಗಳನ್ನು ತೋರಿಸಿದ್ದೀನಿ। ಇದು ಒಂದು ರಾಗಿ ಹಪ್ಪಳದ ರೆಸಿಪಿ ಕೂಡ ತೋರಿಸಿದ್ದೀನಿ। ಈ ರಾಗಿಯಿಂದ ನಾನು ಈಗ ಸಂಡಿಗೆ ಮಾಡಿ ತೋರಿಸ್ತಾ ಇದೀನಿ। ಬನ್ನಿ ಹಾಗಾದ್ರೆ ಮಾಡುವ ಒಂದು ವಿಧಾನ ನೋಡಿಕೊಳ್ಳೋಣ। ಇಲ್ಲಿ ನಾನು 1 ಕಪ್ ನಷ್ಟು ರಾಗಿಯನ್ನ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೆ। ಮಾರನೇ ದಿನಕ್ಕೆ ಸಾಯಂಕಾಲಕ್ಕೆ ನಾನು ಇದನ್ನ ಇನ್ನೊಮ್ಮೆ 2 ಸಾರಿ ತೊಳೆದುಬಿಟ್ಟು ನೀರನ್ನ ತೆಗೆದು ನುಣ್ಣಗೆ ಬಸ್ತಿಟ್ಕೊಂಡಿದ್ದೀನಿ। ಇದನ್ನ ಒಂದು ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ। ಈ ರಾಗಿ ಸಂಡಿಗೆಯನ್ನ ನಾವು ರಾಗಿಯನ್ನ ರುಬ್ಬಿ ಮಾಡೋದ್ರಿಂದ ಹಗುರವಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ। ಈಗ ಇದನ್ನ ಒಂದು ಜಾರ್ಗೆ ಹಾಕೊಳ್ತೀನಿ। 1 ಕಪ್ ನಷ್ಟು ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಒಂದೇ ಸಲಕ್ಕೆ ಇದನ್ನ ಹಾಕೊಂಡು ರುಬ್ಕೊಳ್ತೀನಿ। ಸ್ವಲ್ಪ ಕಡಿಮೆ ನೀರನ್ನ ಬಳಸಿ ಒಂದು ಅರ್ಧ ಕಪ್ ನಷ್ಟು ಅಂದ್ರೆ ಅರ್ಧ ಕಪ್ ನಷ್ಟು ನೀರು ಬಳಸಿ ನಾವು ಇದನ್ನ ನುಣ್ಣಗೆ ರುಬ್ಕೊಳ್ಳಬೇಕು। ಹಿಟ್ಟನ್ನು ಕೂಡ ಬಳಸಿ ಮಾಡ್ತಾರೆ, ಅದಕ್ಕಿಂತ ನಾವು ಈ ತರ ಮಾಡಿರ್ತೀವಲ್ಲ ಅದು ತುಂಬಾ ಹಗುರವಾಗಿ ಬರ್ತವೆ। ಹಿಟ್ಟು ಬಳಸೋದಕ್ಕಿಂತ ರಾಗಿನ ನೆನೆಸಿ ಮಾಡೋ ರುಬ್ಬಿ ಹಾಲು ತೆಗೆದು ಮಾಡೋದು ಬಹಳ ಒಳ್ಳೆಯದು। ಈಗ ಇದನ್ನ ಒಂದು ಜರಡಿಗೆ ಹಾಕಿ ಸೋಸ್ಕೊಳ್ತೀನಿ, ಯಾಕಂದ್ರೆ ಇದನ್ನ ಒಂದು ಸ್ವಲ್ಪ ನೀರು ಹಾಕ್ತಾ ಇದನ್ನ ಹಾಲನ್ನೆಲ್ಲ ತೆಗಿತೀನಿ। ಸೋಸ್ಕೊಂಡ್ರೆ ಸ್ವಲ್ಪ ನೀರು ಹಾಕ್ತಾ ಇದನ್ನ ಸೋಸ್ಕೊಂಡ್ರೆ ಹಾಲೆಲ್ಲ ಕೆಳಗೆ ಬೀಳುತ್ತೆ, ರಾಗಿ ಹಾಲಿನಂಥದ್ದು ಮೇಲೆ ಸಿಪ್ಪೆ ಅಂಥದ್ದು ಮಾತ್ರ ಸಿಗುತ್ತೆ। ನಾನು 2-3 ಸಾರಿ ಇದನ್ನ ರುಬ್ಕೊಳ್ತೀನಿ। ನೀರು ಹಾಕಿಬಿಟ್ಟು ರುಬ್ಕೊಂಡು ಇದನ್ನ ಸ್ವಲ್ಪ ನೀರು ಹಾಕಿನ ಸೋಸ್ಕೊಳ್ಬೇಕು। ಇದು ಸೋಸಿರೋದು ಸ್ವಲ್ಪ ನೀರು ಜಾಸ್ತಿ ಇದ್ದರೂ ಕೂಡ ತೊಂದರೆ ಇಲ್ಲ। ಈಗ ಇನ್ನೊಮ್ಮೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ, ರುಬ್ಬಿ ಆ ಸಿಪ್ಪೆ ಬರೋವರೆಗೂ ಇದನ್ನ ರುಬ್ಬಬೇಕು, ಸೋಸ್ಕೊಳ್ಬೇಕು। ಕೆಳಗಡೆ ಬರೀ ಹಾಲಿನಂಥದ್ದು ಮಾತ್ರ ಇರುತ್ತೆ, ಇದನ್ನ ಮಾರದಿನಕ್ಕೆ ನಾವು ನೀರು ಕುತ್ಕೊಂಡಿರುತ್ತೆ, ನೀರನ್ನೆಲ್ಲ ಬಸ್ಬಿಟ್ಟು ಕೆಳಗಡೆ ಹಾಲಿನಂಥದ್ದನ್ನು ಮಾತ್ರ ನಾವು ಅಂಬಲಿ ಮಾಡ್ಕೊಳ್ಬೇಕು। ನೀರು ಹೆಚ್ಚಿಗೆ ಇದ್ರೂ ತೊಂದರೆ ಇಲ್ಲ, ಒಂದು ಪಾತ್ರೆ ತುಂಬ ದೊಡ್ಡ ಪಾತ್ರೆಗೇ ನೀವು ಸೋಸ್ಕೊಳ್ಳಿ, ಅದಕ್ಕೆ ತುಂಬ ನೀರು ಹಾಕಿದರೂ ತೊಂದರೆ ಇಲ್ಲ, ಮಾರದಿನಕ್ಕೆ ನಾವು ಸೋಸ್ಕೊಳ್ಬೋದು। ಈಗ ನೋಡಿ ಇನ್ನೊಮ್ಮೆ ಸೋಸಿದಾಗ ನಾನು ಒಟ್ಟು ಮೂರು ಸಾರಿ ರುಬ್ಬಿಟ್ಕೊಂಡಿನಿ, ಇದನ್ನ ರುಬ್ಬಿ ಸೋಸಿದೆ, ಈಗ ಸಿಪ್ಪೆ ಮಾತ್ರ ಬಂದಿದೆ। ಈಗ ಇಷ್ಟಾದರೆ ಸಾಕು, ಈಗ ಮತ್ತೆ ಇನ್ನೊಮ್ಮೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ। ಆ ಒಂದು ಪಾತ್ರೆಗೇನು ಹಾಲು ನಾವು ತೆಗೆದಿಟ್ಕೊಂಡಿಲ್ವ ನೀರು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಅದನ್ನ ಓವರ್ ನೈಟ್ ಹಾಗೆ ಬಿಡ್ತೀನಿ। ಮಾರದಿನಕ್ಕೆ ಅದೆಲ್ಲ ನೀರನ್ನ ಬಸ್ತು ನಾವು ಸಂಡಿಗೆಗೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ। ಈಗ ನೋಡಿ ಮೇಲೆಲ್ಲ ನೀರು ಕುತ್ಕೊಂಡಿದೆ, ಅದು ನೊರೆ ನೊರೆ ಥರ ಬಂದಿದೆ ಮೇಲೆ, ಆದರೆ ಅದು ನಾವು ನೀರು ಬಸ್ದಾಗ ಕೆಳಗಡೆಗೆ ನೀರು ಕೂಡ ಇರುತ್ತೆ। ಈಗ ನೋಡಿ ನಿಮಗೆ ನೀರನ್ನೆಲ್ಲ ಮೇಲಿನ ತಿಳಿನೆಲ್ಲ ಬಸಿತೀನಿ, ಅದು ನೊರೆ ಅಂಥದ್ದು ಮಾತ್ರ ಇದೆ, ಅದಕ್ಕೋಸ್ಕರ ಅದು ಹಂಗೆ ಮೇಲೆ ಬಿಳಿ ಥರ ಕುತ್ಕೊಂಡಿದೆ। ಈಗ ಗಟ್ಟಿಯಾಗಿರೋ ಹಾಲು ಮಾತ್ರ ಕೆಳಗಡೆ ಇದೆ। ಈಗ ನಾನು ಇನ್ನೊಂದು ಪಾತ್ರೆಗೆ ನೀರು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೀನಿ, ಇದು 1 ಕಪ್ನಷ್ಟು ಹಾಲು ಬಂದಿರೋದಿದೆ, ಇದಕ್ಕೆ ನಾನು 3 ಕಪ್ನಷ್ಟು ನೀರು ಹಾಕಿದ್ದೀನಿ। ನೀರು ಚೆನ್ನಾಗಿ ಕುದಿತಿರಬೇಕು, ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಒಂದು ಅಳತೆ ರಾಗಿ ಹಾಲಿನ ಅದೇನು ಬಂದಿದೆಯಲ್ಲ ಮಿಶ್ರಣ ಅದಕ್ಕೆ 3 ಲೋಟದಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ। ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿನೇ ಆಗುತ್ತೆ, ಅದಕ್ಕೋಸ್ಕರ ಒಂದು 3 ಲೋಟದಷ್ಟು ಹಾಕಬೇಕು। ಇದಕ್ಕೊಂಚೂರು ಓಂ ಕಾಳು ಮತ್ತು ಉಪ್ಪನ್ನು ಹಾಕಿ ಇದನ್ನ ನೀರನ್ನ ಕುದಿಯೋದಕ್ಕೆ ಬಿಡ್ತೀನಿ। ಜೀರಿಗೆ ಕೂಡ ಹಾಕ್ಬೋದು ಅಥವಾ ಅಚ್ಚ ಖಾರದ ಪುಡಿನೂ ಕೂಡ ಹಾಕ್ಬೋದು, ಸ್ವಲ್ಪ ಖಾರ ಇಷ್ಟಪಡೋರು। ಈಗ ಇದು ನಾನು ಇಲ್ಲಿ ರಾಗಿ ಹಿಟ್ಟನ್ನ ಅಂದರೆ ಹಾಲಿಂದ ಒಂದು ಏನಿರುತ್ತೆ ನೋಡಿ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕೆಂದರೆ ಇದನ್ನ ಹಾಕಿದ ಮೇಲೆ ಒಂದೇ ಸಮನೆ ನಾವು ಇದನ್ನ ಕೈಯಾಡ್ತಾ ಇರಬೇಕು, ಯಾಕೆಂದರೆ ತಳ ಸೀದು ಹೋಗ್ಬಿಡೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಗಂಟುಗಳಾಗಿಬಿಡ್ತವೆ ಅಥವಾ ತಳ ಹಿಡಿದ್ಬಿಡತ್ತೆ, ಆವಾಗ ಒಂದು ಸಂಡಿಗೆ ಕೂಡ ಚೆನ್ನಾಗಿ ಬರಲ್ಲ, ತಳ ಹಿಡಿದ್ಬಿಟ್ರೆ ಅದೇ ಒಂಥರ ವಾಸನೆ ಆಗಿಬಿಡತ್ತೆ ತಳ ಹೊತ್ತಿರೋದು, ಅದಕ್ಕೋಸ್ಕರ ನಾವು ಒಂದೇ ಸಮನೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದು ಕುದಿಯೋವರೆಗೂ, ಇಲ್ಲಾಂದರೆ ಗಂಟುಗಳಾಗೋ ಚಾನ್ಸಸ್ಸೂ ಇರುತ್ತೆ। ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿಯಾಗತ್ತೆ, ಹಾಗೆ ಸ್ವಲ್ಪ ಆರಿದ ಮೇಲೇನೂ ಕೂಡ ಇನ್ನೂ ಗಟ್ಟಿಯಾಗಿ ಬರುತ್ತೆ ಇದು ರಾಗಿ ಗಂಜಿ ಅಥವಾ ಅಂಬ್ಲಿ।
ನೋಡಬಹುದು ಕುದಿತಾ ಬಂದಂಗೆ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಸಣ್ಣ ಉರಿಯಲ್ಲಿ ನಾವು ಒಂದು 15 ರಿಂದ 20 ನಿಮಿಷವರೆಗೂ ಇದನ್ನ ಅಂಬಲಿನ ಬೇಯಿಸಿಕೊಳ್ಳಬೇಕು ಈ ತರ ಮಧ್ಯ ಮಧ್ಯ ಕೈಯಾಡ್ತಾ ಇರಬೇಕು ನಾವು ಇದನ್ನ 15 ರಿಂದ 20 ನಿಮಿಷದವರೆಗೂ ಯಾಕೆ ಬೇಯಿಸಿಕೊಬೇಕು ಅಂತಂದ್ರೆ ನಾವು ಹಪ್ಪಳ ಇವು ಚಂಡಿಗೆಗಳು ಇಟ್ಟಾಗ ಅವು ಒಣಗಿದ ಮೇಲೆ ನಾವು ಕರಿಯಕ್ಕೆ ಹೋದ್ರೆ ಅದು ಅರಳೋದೇ ಇಲ್ಲ ಸರಿಯಾಗಿ ಹಿಟ್ಟನ್ನ ಬೇಯಿಸಿಕೊಳ್ಳಿಲ್ಲ ಅಂದ್ರೆ ಹಂಗೆ ಮತ್ತೆ ಪ್ಲಾಸ್ಟಿಕ್ ನಿಂದ ಅದನ್ನ ರಿಮೂವ್ ಮಾಡ್ತಿರಬೇಕಾದ್ರೆ ಅವು ಪುಡಿ ಪುಡಿ ಆಗಿಬಿಡುತ್ತವೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಒಂದು 15 ರಿಂದ 20 ನಿಮಿಷ ಇದನ್ನ ನಾವು ಕುದಿಸ್ಕೊಳ್ಳಬೇಕು ಅಂದಾಗ್ಲೇ ನಾವು ಮಾಡತಕ್ಕಂತ ಶಂಡಿಗೆ ಆಗಲಿ ಅಥವಾ ಹಪ್ಪಳಗಳಾಗಲಿ ಹಗುರವಾಗಿ ಬರೋದು ನಾವು ಹಸಿ ಹಸಿಯಾಗಿ ಹಿಟ್ಟನ್ನ ಬೇಯಿಸ್ಕೊಂಡ್ರೆ ನಮ್ಮ ಹಪ್ಪಳ ಶಂಡಿಗೆಗಳು ಚೆನ್ನಾಗಿ ಬರಲ್ಲ ಈಗ ನಾನು ಅಂಬಲಿ ರೆಡಿ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ನಾನು ಶಂಡಿಗೆನ ಪ್ಲಾಸ್ಟಿಕ್ ಶೀಟ್ ಮೇಲೆ ಇಡ್ತಾ ಇದೀನಿ ಮೇಲೆ ಟೆರೆಸ್ ಮೇಲೆ ನೀವು ನೋಡಬಹುದು ಈ ತರ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಇದೀನಿ ಇದು ಕಂಪ್ಲೀಟ್ ಆಗಿ ಒಣಗೋದಕ್ಕೆ 2 ದಿನ 2 ರಿಂದ 3 ದಿನ ಟೈಮ್ ತಗೊಳ್ಳುತ್ತೆ ಆದಷ್ಟು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿ ನಿಮಗೆ ಒಣಗಿದ ಮೇಲೆ ರಿಮೂವ್ ಮಾಡೋದು ಅತ್ತನೇ ತಾನೇ ಬಂದ್ಬಿಡ್ತವೆ ಅವು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿದ್ರೆ ಅಕಸ್ಮಾತ್ತಾಗಿ ಪ್ಲಾಸ್ಟಿಕ್ ಶೀಟ್ ಇಲ್ಲ ಅಂತಂದ್ರೆ ನೀವು ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ಕೂಡ ಹಾಕಬಹುದು ಅಥವಾ ಒಂದು ವೇಸ್ಟ್ ಆಗಿರೋ ಸೀರೆಯಲ್ಲಿ ಕೂಡ ಹಾಕಬಹುದು ಅದನ್ನ ಹಂಗೆ ಹಾಕಿದ ಮೇಲೆ ನೀವೇನು ಮಾಡಬೇಕು ಆ ಬಟ್ಟೆನ ಆ ಶಂಡಿಗೆ ಇರೋ ಬಟ್ಟೆನೇ ಬಟ್ಟೆ ಸಮೇತವಾಗಿ ಅದನ್ನ ಸ್ವಲ್ಪ ನೀರಿನಲ್ಲಿ ಅದ್ದಿ ಸ್ವಲ್ಪ ಒಂದು 1/2 ಗಂಟೆವರೆಗೂ ನೆನೆಸೋದಕ್ಕೆ ಬಿಡಬೇಕು ಆವಾಗ ಆ ಶಂಡಿಗೆಗಳು ನೆನ್ಕೊಂಡು ತಾವೇ ಬಿಟ್ಕೊಳ್ತಾವೆ ಅದು ಒಂದು ಕೂಡ ಈಸಿ ಮೆಥಡ್ ಕಾಟನ್ ಬಟ್ಟೆಯಲ್ಲಿ ಮಾತ್ರ ಯತ್ರ ಮಾಡಬಹುದು ಈ ಪ್ಲಾಸ್ಟಿಕ್ ಶೀಟ್ನಲ್ಲಿ ಅದು ತಾನಾಗೆ ಬಿಟ್ಕೊಂಡ್ಬಿಡ್ತವೆ ರಿಮೂವ್ ಆಗಿಬಿಡ್ತವೆ ಈಗ ನಾನು ಈ ರಾಗಿ ಶಂಡಿಗೆನ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿದ್ನಲ್ವಾ ಅದು ಒಣಗಿದ ಮೇಲೆ ಈ ತರ ತೆಗೆದಿಟ್ಕೊಂಡಿದ್ದೀನಿ ಈ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿದ್ರೆ ಏನು ತೊಂದರೆ ಇಲ್ಲ ಅದಾಗಿ ಒಂಚೂರು ಇದನ್ನ ನಾವು ತೆಗಿಯಕ್ ಹೋದ್ರೆ ಅದು ಈಸಿಯಾಗಿ ಬಂದ್ಬಿಡತ್ತೆ ಅಷ್ಟೇನು ತೊಂದರೆ ಇಲ್ಲ ನಾವು ಕಾಟನ್ ಬಟ್ಟೆ ಮೇಲೆ ಹಾಕಿದ್ರೆ ಆ ಕಾಟನ್ ಬಟ್ಟೆ ಮೇಲೆ ಬಟ್ಟೆನ ಸ್ವಲ್ಪ ನೀರಿನಲ್ಲಿ ಅದ್ದಿ ಸ್ವಲ್ಪ ಶಂಡಿಗೆಗಳೆಲ್ಲ ಒಣಗಿರೋದ್ರ ಸ್ವಲ್ಪ ನೀರಿನಲ್ಲಿ ಅದ್ದಾಗ ನೆನ್ಕೊಂಡಂಗಾಗಿರುತ್ತೆ ನೋಡಿ ಅವಾಗ ನಾವು ಈಸಿಯಾಗಿ ಕಾಟನ್ ಬಟ್ಟೆಯಿಂದ ರಿಮೂವ್ ಮಾಡಬಹುದು ಅಕಸ್ಮಾತ್ತಾಗಿ ಕಾಟನ್ ಬಟ್ಟೆಯಲ್ಲಿ ಹಾಕಿದ್ರೆ ಇಲ್ಲಪ್ಪ ಅಂತಂದ್ರೆ ನೀವು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿದ್ರೆ ಅದು ಈಸಿಯಾಗಿ ಬಂದ್ಬಿಡತ್ತೆ ಈಗ ನಾನು ಇದನ್ನೆಲ್ಲ ಎರಡು ಪ್ಲಾಸ್ಟಿಕ್ ಶೀಟ್ ನಿಂದ ತೆಗೆದ್ಮೇಲೆ 2 ರಿಂದ 3 ದಿನದವರೆಗೂ ಬಿಸಿಲಿಗೆ ಒಣಗಿಸಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಕರೆದು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಈಗ ಎಣ್ಣೆ ಕಾದಿದೆ ಬಿಟ್ಟಿದ್ದೀನಿ ನೋಡಿ ಎಷ್ಟು ಬೇಗ ಎಣ್ಣೆಯಲ್ಲಿ ಅರಳತ್ತೆ ಅಂತ ನೀವು ನೋಡ್ಬೋದು ಕಲರ್ ಕಪ್ಪಿದ್ರು ಕೂಡ ಹಗುರವಾಗಿ ಚೆನ್ನಾಗಿ ಆಗಿರ್ತವೆ ಕೆಲವೊಬ್ರು ರಾಗಿನ ಇಷ್ಟ ಪಡ್ತಿರಲ್ಲ ಸಂಡಿಗೆ ಹಪ್ಪಳ ಮಾಡೋದಕ್ಕೆ ಆದ್ರೆ ಇದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಕ್ಕಿಗಿಂತನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಷ್ಟೇ ಹಗುರವಾಗಿನು ಕ್ರಿಸ್ಪಿ ಆಗಿನು ಬಂದಿರ್ತವೆ ನೀವು ತುಂಬಾ ಸಿಂಪಲ್ ಆಗಿದೆ ಇದನ್ನ ಮಾಡೋದು ಇದು ರಾಗಿ ರೂಪಿ ಮಾಡೋ ನಾವು ಹಿಟ್ಟನ್ನ ಬಳಸಿ ಮಾಡೋದಕ್ಕಿಂತ ರಾಗಿ ರೂಪಿ ಮಾಡಿದ್ರೇನೆ ಒಂದು ಒಳ್ಳೆ ಟೇಸ್ಟ್ ಮತ್ತೆ ಅಷ್ಟೇ ಹಗುರವಾಗಿ ಬರ್ತವೆ ಆದಷ್ಟು ಹಿಟ್ಟು ಬಳಸೋದಕ್ಕಿಂತ ಹಿಟ್ಟು ಬಳಸಿದ್ರು ಓಕೆ ಬಟ್ ಹಿಟ್ಟಕ್ಕಿಂತ ನಾವು ರಾಗಿನ ನೆನೆಸಿ ಮಾಡಿರ್ತೀವಲ್ಲ ಆ ಹಪ್ಪಳ ಈ ಸಂಡಿಗೆ ಬಹಳ ರುಚಿಯಾಗಿರ್ತವೆ ಎಣ್ಣೆಯಲ್ಲಿ ಬಿಡ್ತಿದ್ದಂಗೆನೆ ಅವು ಎಣ್ಣೆಯಲ್ಲಿ ಅರಳ್ತವೆ ನೀವು ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದಾವೆ ಅಂತ ಬೇಕಿದ್ರೆ ಮೇಲೆ ಇಲ್ಲಿ ನಾವು ಸಾಯಂಕಾಲ ಟೀ ಕಾಫಿ ಜೊತೆ ತಿನ್ನುವಾಗ ಸ್ವಲ್ಪ ಸ್ಪೈಸಿಯಾಗಿ ಬೇಕಿದ್ರೆ ಬಿಸಿ ಇರುವಾಗ್ಲೇ ಮೇಲೆ ಒಂಚೂರು ಚಾಟ್ ಮಸಾಲ ಅಚ್ಚ ಖಾರದ ಪುಡಿನು ಕೂಡ ಹಾಕೊಂಡು ತಿನ್ಬಹುದು ಖರ್ಖಾರವಾಗಿ ಒಂಥರ ಚಿಪ್ಸ್ ತಿಂದಂಗಿರುತ್ತೆ ಅಷ್ಟೇ ರುಚಿ ಕೊಡುತ್ತೆ ಬಿಸಿ ಇರುವಾಗ್ಲೇ ಹಾಕ್ಬೇಕು ನಾನು ಇಲ್ಲಿ ಇಷ್ಟು ಕರೆದ್ಬಿಟ್ಟು ಮೇಲೆ ಒಂಚೂರು ಚಾಟ್ ಮಸಾಲ ಹಾಕ್ತಾ ಇದೀನಿ ಸುಮ್ಮನೆ ಟೇಸ್ಟ್ಗೋಸ್ಕರ ಸ್ವಲ್ಪ ಅಚ್ಚ ಖಾರದ ಪುಡಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ರಿ ನೋಡಿದ ತಕ್ಷಣನೇ ತಿನ್ಬೇಕು ಅಂತ ಅನ್ಸತ್ತೆ ಈ ತರ ಕರಮ್ ಕುರುಮ್ ಸಂಡಿಗೆಗಳನ್ನ ವಾವ್ ಸಖತ್ ಟೇಸ್ಟ್ ಆಗಿದೆ ನೋಡಿದ ತಕ್ಷಣ ನನಗಂತೂ ತಿನ್ಬೇಕು ಅಂತ ಆಸೆ ಆಯ್ತು
ಟೀ ಕಾಫಿ ಜೊತೆ ಈ ತರ ನೀವು ಚಾಟ್ ಮಸಾಲಾ ಸ್ವಲ್ಪ ಅಚ್ಚ ಕರದ್ರಿನ ಹಾಕಿ ಮಾಡ್ಕೊಂತೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ, ಮಕ್ಕಳು ಕೂಡ ಎಷ್ಟು ಕಾ ಪಟ್ಕೊಂಡು ತಿಂತಾರೆ. ಇವತ್ತು ನಾನು ಮಾಡಿರೋ ಈ ರಾಗಿ ಸಂಡಿಗೆ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.